ಜೀವಶಾಸ್ತ್ರದಲ್ಲಿ ಮತ್ತೊಂದು ತುಂಬ ಸರಳವಾದಂತಹ ಒಂದು ಅಧ್ಯಾಯ ನಮ್ಮ ಪರಿಸರ ಇದು 2 ರಿಂದ 3 ಅಂಕಗಳಿಗೆ ನಾವು ಗಣನೆಗೆ ತೆಗೆದುಕೊಬಹುದು ಮತ್ತೆ ತುಂಬ ಸುಲಭವಾಗಿ ಬರೆಯಬಹುದು ಇಲ್ಲಿ ಪರಿಸರ ಎಂದರೆ ಏನು ಅನ್ನೋದನ್ನ ಈಗಾಗಲೇ ಎಲ್ಲರಿಂದನೂ ಕಲ್ತುಕೊಂಡು ಬರ್ತಾ ಇದ್ದೀವಿ ಪರಿಸರದಲ್ಲಿ ನಮಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಹೊಂದಿರುತ್ತೆ ಈ ಜೈವಿಕ ಮತ್ತು ಅಜೈವಿಕ ಘಟಕಗಳು ಸದಾಕಾಲ ಪ್ರತಿವರ್ತನೆಯನ್ನು ಹೊಂದಿರುತ್ತೆ ಅವೆಲ್ಲವನ್ನ ಒಟ್ಟಾಗಿ ನಾವು ಪರಿಸರ ಅಂತ ಪರಿಸರ ವ್ಯವಸ್ಥೆ ಅಂತ ಕರೀತೀವಿ ಆ ಪರಿಸರ ವ್ಯವಸ್ಥೆಯಲ್ಲಿ ನಾವು ನೈಸರ್ಗಿಕ ಪರಿಸರ ವ್ಯವಸ್ಥೆ ಮತ್ತು ಕೃತಕ ಪರಿಸರ ವ್ಯವಸ್ಥೆ ಬಗ್ಗೆ ತಿಳ್ಕೊಬೇಕು ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಕೆರೆ ನದಿ ಸಮುದ್ರ ಕಾಡು ಇವೆಲ್ಲವೂ ಕೂಡ ನೈಸರ್ಗಿಕ ಪರಿಸರ ವ್ಯವಸ್ಥೆ ನಾವು ಅದನ್ನ ಯಾವುದೇ ರೀತಿ ಕಂಟ್ರೋಲ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅದನ್ನ ನೈಸರ್ಗಿಕ ಪರಿಸರ ವ್ಯವಸ್ಥೆ ಕೃತಕ ಪರಿಸರ ವ್ಯವಸ್ಥೆಯಲ್ಲಿ ನಾವು ಕೈತೋಟ ನಿರ್ಮಾಣ ಮಾಡತಕ್ಕಂತದ್ದು ಅಕ್ವೇರಿಯಂ ಬೆಳೆಸತಕ್ಕಂತದ್ದು ಇವೆಲ್ಲ ಕೃತಕ ಪರಿಸರ ವ್ಯವಸ್ಥೆಗೆ ಬರುತ್ತೆ ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಅಜೈವಿಕ ಅಂಶಗಳು ಗಾಳಿ ನೀರು ಮಣ್ಣು ಹವಾಮಾನ ಇವೆಲ್ಲವೂ ಸೇರಿಕೊಳ್ಳುತ್ತೆ ಜೈವಿಕ ಪರಿಸರ ಜೈವಿಕ ಅಂಶಗಳನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಜೈವಿಕ ಅಂಶಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ತಗೊಳ್ತೀವಿ ಅಲ್ಲಿ ನಾವು ಉತ್ಪಾದಕ ಮತ್ತು ಭಕ್ಷಕ ಹೇಳ್ತೀವಿ ಉತ್ಪಾದಕವೆಲ್ಲವೂ ಕೂಡ ಸಸ್ಯಗಳು ಭಕ್ಷಕ ಪ್ರಾಣಿಗಳು ಮತ್ತೆ ಇದನ್ನು ನಾವು ಉತ್ಪಾದಕ ಮತ್ತು ಭಕ್ಷಕ ಇವುಗಳ ನಡುವೆ ಸಂಪರ್ಕ ಇರುತ್ತೆ ಸಂಬಂಧ ಇರುತ್ತೆ ಈ ಒಂದು ಅಂತರ್ ಸಂಬಂಧ ಇರತಕ್ಕಂತಹ ಪೋಷಣಾ ಸ್ತರಗಳ ಗುಂಪನ್ನು ಆಹಾರ ಸರಪಳಿ ಅಂತ ಕರೀತೀವಿ ಫುಡ್ ಚೈನ್ ಆಹಾರ ಸರಪಳಿ ಅಂತ ಕರೀತೀವಿ ಒಂದು ಸರಳ ಆಹಾರ ಸರಪಳಿಯನ್ನು ಕೊಟ್ಟು ಅಥವಾ ಆಹಾರ ಸರಪಳಿಯನ್ನು ಬರೀರಿ ಅಂತ ಹೇಳಿದ್ರೆ ತಮ್ಮದೇ ಆದಂತಹ ಆಹಾರ ಸರಪಳಿಗಳನ್ನು ಬರೀಬೇಕಾಗತ್ತೆ ನಿಮಗೆ ಗೊತ್ತಿರತಕ್ಕಂಥದ್ದು ಉದಾಹರಣೆಗೆ ಹುಲ್ಲಿದೆ ಹುಲ್ಲನ್ನು ತಿಂತಕ್ಕಂತಹ ಮೇಕೆ ಇರ್ಬೋದು ಮೇಕೆಯನ್ನು ತಿಂತಕ್ಕಂತಹ ಚಿಕ್ಕ ಒಂದು ನಾಯಿ ಇರ್ಬೋದು ನಾಯಿಗಳಿರ್ಬೋದು ನಾಯಿಗಳನ್ನು ತಿಂತಕ್ಕಂತಹ ಒಂದು ಚಿರತೆನೋ ಹುಲಿನೋ ಬರೀಬೋದು ನೀವು ಪುಸ್ತಕದಲ್ಲಿ ಇರಬೇಕಾ ಇದ್ದಂತಹ ಒಂದು ಆಹಾರ ಸರಪಳಿಯನ್ನೇ ಬರೀಬೇಕು ಅಂತ ಇಲ್ಲ ಇನ್ನು ಆಹಾರ ಸರಪಳಿಯಲ್ಲಿ ನಾವು ಗಮನಿಸಿದಾಗ ಪೋಷಣಾ ಸ್ತರಗಳು ಈಗ ಒಂದು ಉತ್ಪಾದಕ ಇದೆ ಪ್ರಾಥಮಿಕ ಭಕ್ಷಕ ದ್ವಿತೀಯಕ ಭಕ್ಷಕ ತೃತೀಯಕ ಭಕ್ಷಕ ಚತುರ್ಥಕ ಭಕ್ಷಕ ಅಂತೇಳಿ ಈ ಪೋಷಣಾ ಸ್ತರಗಳು ತುಂಬ ಹೆಚ್ಚಿರೋದಕ್ಕೆ ಸಾಧ್ಯ ಇಲ್ಲ 4 ರಿಂದ 5 ಪೋಷಣಾ ಸ್ತರಗಳಿರೋದಕ್ಕೆ ಮಾತ್ರ ಸಾಧ್ಯ ಯಾಕೆ ಅನ್ನೋದಾದರೆ ನಾವು ಶಕ್ತಿಯ ಹರಿವನ್ನು ತಿಳ್ಕೊತಾ ಹೋಗ್ತೀವಿ ಶಕ್ತಿ ಹರಿವು ಶಕ್ತಿಯ ಹರಿವು ಏಕಮುಖ ಶಕ್ತಿಯ ಹರಿವು ಏಕಮುಖ ಆಗಿರುತ್ತೆ ಸೂರ್ಯನಿಂದ ಅಥವಾ ಶಕ್ತಿಯನ್ನು ತೆಗೆದುಕೊಂಡಂತಹ ಒಂದು ಸಸ್ಯಗಳು ತಮ್ಮಲ್ಲಿ 1000 ಜೌಲ್ನಷ್ಟು ಶಕ್ತಿಯನ್ನು ಅದು ಪಡ್ಕೊಂಡಿದೆ ಅನ್ನೋದಾದರೆ ಮುಂದಿನ ಪೋಷಣಾ ಸ್ತರಕ್ಕೆ ಕೇವಲ 100 ಜೌಲ್ಗಳಷ್ಟು ಮಾತ್ರ ವರ್ಗಾವಣೆ ಆಗುತ್ತೆ ಅಂದರೆ 90% ಈ ಒಂದು ಜೀವಿಯಲ್ಲೇ ವ್ಯಯವಾಗಿ ಬಳಸ್ಕೊಂಡು 10% ಮಾತ್ರ ಮುಂದಕ್ಕೆ ಹೋಗುತ್ತೆ ಮತ್ತೆ ಮುಂದಿನ ಜೀವಿಗೆ 100 ಜೌಲ್ ಇದ್ದರೆ ಇದಕ್ಕೆ ಕೇವಲ 10 ಜೌಲ್ಗಳಷ್ಟು ಬರುತ್ತೆ ಮುಂದಿನ ಜೀವಿಗೆ 1 ಜೌಲ್ ಮುಂದಿನ ಜೀವಿಗೆ 0.1 ಜೌಲ್ ಅಂದರೆ ಏನಾಯಿತು ಹೋಗ್ತಾ ಹೋಗ್ತಾ ಶಕ್ತಿ ಕಡಿಮೆ ಆಗ್ತಾ ಇರೋದ್ರಿಂದ ಮುಂದೆ ಹೆಚ್ಚಿನ ಪೋಷಣಾ ಸ್ತರಗಳಿರೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಪ್ರಶ್ನೆಗಳು ಬರ್ಬೋದು ಯಾಕೆ ಸಾಧ್ಯ ಇಲ್ಲ ಅಂತ ಕೇಳುವಂತಹ ಒಂದು ಸಾಧ್ಯತೆ ಇದೆ ಅಥವಾ ಈ ರೀತಿಯ ಒಂದು ಆಹಾರ ಸರಪಳಿಯನ್ನು ಕೊಟ್ಟು ಯಾವುದೋ ಒಂದು ಜೀವಿಯಲ್ಲಿ ಇಷ್ಟು ಜೌಲ್ ಶಕ್ತಿ ಇದ್ದರೆ ಉಳಿದ ಜೀವಿಗಳಲ್ಲಿ ಯಾವ ರೀತಿ ಶಕ್ತಿ ಹಂಚಿಕೆ ಆಗಿದೆ ಅನ್ನೋದನ್ನು ಕೇಳ್ಬೋದು ಅದನ್ನು ನಾವು ಬರೆಯೋದಕ್ಕೆ ನಾವು ಕಲ್ತ್ಕೋಬೇಕು ಇದನ್ನು ನಾವು 10% ಅಂತ ಕರಿತೀವಿ ಕಿಂಡ್ಮ್ಯಾನ್ ಅನ್ನುವಂಥ ವಿಜ್ಞಾನಿ ತಿಳಿಸಿರ್ತಕ್ಕಂಥದ್ದು 10% ಒಂದಕ್ಕೊಂದು ಅಂತರ್ ಸಂಬಂಧ ಇರತಕ್ಕಂತಹ ಪೋಷಣಾ ಸ್ತರಗಳ ಗುಂಪು ಆಹಾರ ಸರಪಳಿಯಾಗಿದೆ ಆಹಾರ ಸರಪಳಿಯಲ್ಲಿ ಶಕ್ತಿಯ ಅರಿವು ಏಕಮುಖ ಆಗಿದೆ ಅಂತೇಳಿ ನಂತರ ಆಹಾರ ಜಾಲ ಇದರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ ಆಹಾರ ಜಾಲ ಅಂತೇಳಿದ್ರೆ ಒಂದಕ್ಕೊಂದು ಅಂತರ್ ಸಂಬಂಧ ಇರತಕ್ಕಂಥ ಆಹಾರ ಸರಪಳಿಗಳ ಗುಂಪು
ಅದನ್ನು ನಾವು ಆಹಾರ ಜಾಲ ಅಂತ ಕರೀತೀವಿ ಯಾವುದೇ ಆಹಾರ ಸರಪಳಿಯನ್ನು ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅದನ್ನು ಆಹಾರ ಜಾಲ ಅಂತ ಕರೀತೀವಿ ನಂತರ ನಾವು ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಸಾಂದ್ರತಾ ವೃದ್ಧಿ ಜೈವಿಕ ಸಾಂದ್ರತಾ ವೃದ್ಧಿಯ ಬಗ್ಗೆ ತಿಳ್ಕೊ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರೀತೀವಿ ಆಹಾರ ಸರಪಳಿಯಲ್ಲಿ ವಿಷಕಾರಕ ವಸ್ತುಗಳು ಪ್ರತಿ ಪೋಷಣಾ ಸ್ತರದಲ್ಲೂ ಹೆಚ್ಚುತ್ತಾ ಹೋಗುತ್ತೆ ಕೊನೆಗೆ ಮಾನವನಿಗೆ ಅಥವಾ ಹೆಚ್ಚಿನ ಸ್ತರದ ಪೋಷಣಾ ಸ್ತರದ ಜೀವಿಗೆ ಹೆಚ್ಚಿನ ಪ್ರಮಾಣದ ಶಕ್ತಿ ವಿಷಕಾರಕ ವಸ್ತುಗಳು ತಲುಪೋದ್ರಿಂದ ಅದನ್ನು ನಾವು ಜೈವಿಕ ಸಾಂದ್ರತಾ ವೃದ್ಧಿ ಅಂತ ಕರೀತೀವಿ ಹೀಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತುಂಬಾ ಸರಳವಾಗಿ ಜೈವಿಕ ಅಜೈವಿಕ ಅಂಶಗಳು ಪರಿಸರ ವ್ಯವಸ್ಥೆಯ ವಿಧಗಳು ಆಹಾರ ಸರಪಳಿ ಆಹಾರ ಜಾಲ ಶಕ್ತಿಯ ಹರಿವು ಹೇಗಾಗುತ್ತೆ ಜೈವಿಕ ಸಾಂದ್ರತಾ ವೃದ್ಧಿ ಅಥವಾ ಬಯೋ ಮ್ಯಾಗ್ನಿಫಿಕೇಶನ್ ಇದರ ಬಗ್ಗೆ ಕಲ್ತ್ಕೊಂಡು ಅಪ್ಲಿಕೇಶನ್ ಕ್ವೆಶ್ಚನ್ಗಳು ನಮಗೆ ಅನ್ವಯ ಕ್ವೆಶ್ಚನ್ಗಳನ್ನು ಪ್ರಶ್ನೆಗಳನ್ನು ನಾವು ಬರೆಯುವಂತಹ ಸಾಮರ್ಥ್ಯವನ್ನು ಗಳಿಸ್ಕೊಂಡ್ರೆ ಇದು ಸುಲಭ ಆಗುತ್ತೆ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಚಾಪ್ಟ್ರಲ್ಲಿ ಹೆಚ್ಚು ಅಪ್ಲಿಕೇಶನ್ ಅನ್ವಯ ಕ್ವೆಶ್ಚನ್ಗಳನ್ನು ನೋಡ್ತೀವಿ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂಥ ಪಾಠದಲ್ಲಿ ನಾವು ನಮಾಮಿ ಗಂಗೆ ಅಥವಾ ಗಂಗಾ ಯೋಜನೆಯ ಬಗ್ಗೆ ಇದೆ ಗಂಗಾ ಯೋಜನೆಯಲ್ಲಿ ಆ ಒಂದು ನೀರಿನಲ್ಲಿ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಆಧಾರದ ಮೇಲೆ ನೀರಿನ ಶುದ್ಧೀಕರಣ ಶುದ್ಧತೆಯನ್ನು ಅಳತೆ ಮಾಡ್ತಕ್ಕಂಥದ್ದು ನೀರಿನ ಶುದ್ಧತೆಯನ್ನು ಅಳತೆ ಮಾಡೋದಕ್ಕೆ ಪಿ ಎಚ್ ಪ್ರಮಾಣವನ್ನು ಅಳತೆ ಮಾಡ್ತಾ ಇರ್ತಕ್ಕಂಥದ್ದು ನಂತರ ಫೈವ್ ಆರ್ಗಳ ಐದು ಆರ್ಗಳ ಬಳಕೆ ಅಲ್ಲಿ ಐದು ಆರ್ಗಳಲ್ಲಿ ರೆಫ್ಯೂಸ್ ನಿರಾಕರಣೆ ರೆಡ್ಯೂಸ್ ಕಡಿಮೆ ಮಾಡ್ತಕ್ಕಂಥದ್ದು ಮಿತ ಬಳಕೆ ಯಾವುದೇ ಒಂದು ವಸ್ತುವನ್ನು ಬೇಡವಾದ ನಮಗೆ ಬೇಕಾಗಿಲ್ಲದಂತಹ ವಸ್ತುಗಳನ್ನು ಕೊಡೋದಾದರೆ ಅದನ್ನು ರೆಫ್ಯೂಸ್ ನಿರಾಕರಣೆ ಮಾ ಉದಾಹರಣೆಗೆ ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಕವರನ್ನು ಹ್ಯಾಂಡ್ ಕವರ್ ಕೊಡ್ತಾರೆ ಅಂದರೆ ಬೇಡ ಅನ್ಬೋದು ಮತ್ತು ನಾವು ರೆಡ್ಯೂಸ್ ಮಾಡ್ತಕ್ಕಂಥದ್ದು ಕಡಿಮೆ ನಾವು ಬಳಕೆಯನ್ನು ಮಿತ ಬಳಕೆ ಮಾಡ್ತಕ್ಕಂಥದ್ದು ಮತ್ತು ರೀಪರ್ಪಸ್ ಮರು ಉದ್ದೇಶಕ್ಕೋಸ್ಕರ ಬಳಸ್ತಕ್ಕಂಥದ್ದು ಮತ್ತು ರೀಸೈಕಲ್ ಮರುಚಕ್ರೀಕರಣ ಮಾಡ್ತಕ್ಕಂಥದ್ದು ಇವೆಲ್ಲ ಐದು ಆರ್ಗಳನ್ನು ಬಳಕೆ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೊಂಡು ಅದರ ಬಗ್ಗೆ ಇರ್ತಕ್ಕಂತಹ ಅನ್ವಯ ಕ್ವಶನ್ಗಳನ್ನು ತಿಳ್ಕೊಳ್ಳಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅದನ್ನು ಕಡಿಮೆ ಮಾಡೋದು ಹೇಗೆ ಮತ್ತು ಅಮೃತಾದೇವಿ ಬಿಸ್ನೋಯಿಯವರ ಒಂದು ಸ್ಮರಣಾರ್ಥ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಯಾವುದಕ್ಕೋಸ್ಕರ ವನ್ಯಜೀವಿ ಸಂರಕ್ಷಣೆಗೋಸ್ಕರ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ಯಾವ ಮರಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅದು ಅವರು ಬಳಕೆ ಅದನ್ನು ಪ್ರಾರಂಭ ಮಾಡಿದ್ರು ಮತ್ತು ಅದೇ ರೀತಿ ಅಪ್ಪಿಕೋ ಚಳವಳಿ ಎಲ್ಲಿ ನಡೆಯಿತು ಮತ್ತು ಹೇಗೆ ನಡೆಯಿತು ಅಂತೇಳಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಎ ಕೆ ಬ್ಯಾನರ್ಜಿಯವರು ಯಾವ ರೀತಿ ನಮ್ಮ ಪರಿಸರವನ್ನು ಉಳಿಸೋದಕ್ಕೋಸ್ಕರ ತಾವು ಸಾರ್ವಜನಿಕರನ್ನು ಬಳಸ್ಕೊಂಡ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ನಂತರ ಈ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ಇವುಗಳನ್ನು ಹೇಗೆ ನಾವು ಮಿತ ಬಳಕೆ ಮಾಡಬೇಕು ಮತ್ತು ಹೇಗೆ ಅಸಂಪ್ರದಾಯಿಕ ಶಕ್ತಿಗಳನ್ನು ಬಳಕೆ ಮಾಡಬೇಕು ಇದರ ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡ್ರೆ ಈ ಚಾಪ್ಟ್ರಲ್ಲಿ ಅನ್ವಯ ಕ್ವೆಶನ್ಗಳನ್ನು ಅಥವಾ ಪ್ರಶ್ನೆಗಳನ್ನು ನಾವು ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ ಎಲ್ಲರೂ ಎಲ್ಲ ಅಧ್ಯಾಯಗಳನ್ನು ಸುಲಭ ರೀತಿಯಲ್ಲಿ ನಿಮ್ಮದೇ ಆದಂಥ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಳಿ ನಮಗೆ ಬಂದಂಥ ಪ್ಲ್ಯಾನ್ಗಳನ್ನು ಹೇಳಿರ್ತೀವಿ ನಾವು ಮುಂದೆ ನೀವು ಇನ್ನೂ ಟೈಮ್ ಈಗಾಗಲೇ ಟೈಮ್ ಇತ್ತು ಇನ್ನೂ ಟೈಮ್ ಇರೋದರಿಂದ ಇವೆಲ್ಲವನ್ನು ನೀವು ಬಳಕೆ ಮಾಡಿಕೊಂಡು ಸದುಪಯೋಗ ಮಾಡಿಕೊಂಡು ಈ ಒಂದು ಪಠ್ಯಾಧಾರಿತ ಆಸಕ್ತಿಯನ್ನು ಬೆಳೆಸ್ಕೊಂಡು ನೀವೆಲ್ಲ ಅಧ್ಯಯನ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಭೌತಶಾಸ್ತ್ರದಲ್ಲಿ ಬರುವಂತಹ ವಿದ್ಯುಚ್ಛಕ್ತಿ ಅನ್ನುವಂತಹ ಪಾಠದ ಪ್ರಮುಖ ಪರಿಕಲ್ಪನೆಗಳ ಮೈಂಡ್ ಮ್ಯಾಪ್ ಅನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಈ ಪಾಠದ ಪ್ರಮುಖ ಅಂಶಗಳನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾವು ಈ ದಿನ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ವಿದ್ಯುಚ್ಛಕ್ತಿ ಪಾಠದ ಮೈಂಡ್ ಮ್ಯಾಪ್ ಅನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ವಿದ್ಯುಚ್ಛಕ್ತಿ ಪಾಠದಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳು ಈ ಥರ ಇದ್ದಾವೆ ಮೊದಲನೇದು ವಿದ್ಯುತ್ ಪ್ರವಾಹ ನಂತರ ವಿಭವ ಅಂತರ ಓಮನ ನಿಯಮ ವಿದ್ಯುತ್ ರೋಧ ಹಾಗೂ ವಿದ್ಯುತ್ ಪ್ರವಾಹದ ಉಷ್ಣತಾ ಪರಿಣಾಮಗಳ ಬಗ್ಗೆ ನಾವು ಕಲಿಯಲಿದ್ದೆವು ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಅನ್ನೋ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋಣ ವಿದ್ಯುತ್
ಪ್ರವಾಹ ಅಂತಂದ್ರೆ ವಿದ್ಯುದಾವೇಶಗಳು ಪ್ರವಹಿಸುವ ದರ ಅಂತ ಕರಿತೇವೆ. ವಿದ್ಯುದಾವೇಶ ಅಂತಂದ್ರೆ ಈಗ ಒಂದು ಸೆಲ್ ಅನ್ನ ಒಂದು ವಾಹಕದ ಮೂಲಕ ಕನೆಕ್ಟ್ ಮಾಡಿದಾಗ ಸೆಲ್ಲಿನ ಋಣಧ್ರುವದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ, ಧನಧ್ರುವದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಋಣಧ್ರುವದಿಂದ ಎಲೆಕ್ಟ್ರಾನ್ಗಳು ವಾಹಕದ ಮೂಲಕ ಅಂದ್ರೆ ತಂತಿಯ ಮೂಲಕ ಹೀಗೆ ಚಲನೆ ಮಾಡಿಕೊಂಡು ಧನಧ್ರುವಕ್ಕೆ ಬರುತ್ತೆ. ಈ ರೀತಿ ಋಣ ಆವೇಶವನ್ನು ಹೊಂದಿರುವಂತಹ ಎಲೆಕ್ಟ್ರಾನ್ಗಳು ಬ್ಯಾಟರಿಯ ಅಥವಾ ಸೆಲ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ರೀತಿ ಚಲನೆ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ನೋಡಿ, ಇಲ್ಲಿ ಋಣಧ್ರುವದಿಂದ ಎಲೆಕ್ಟ್ರಾನ್ಗಳು ವಿದ್ಯುದಾವಿಷ್ಟ ಕಣಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರವಹಿಸುತ್ತಾ ಇದ್ದಾವೆ. ಹೇಗೆ ಪ್ರವಹಿಸ್ತಾ ಇದ್ದಾವೆ, ಇವುಗಳ ದರ ಏನಿದೆ, ಚಲನೆಯ ದರ ಏನಿದೆ ಅನ್ನುವಂಥದ್ದನ್ನ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಸೊ ಈ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಲಿಕ್ಕೆ ಅಂದ್ರೆ ವಿದ್ಯುತ್ ಆವೇಶಗಳನ್ನ ಅಳತೆ ಮಾಡಲಿಕ್ಕೆ ನಾವು ಬಳಕೆ ಮಾಡುವಂತಹ ಏಕಮಾನ ಕೂಲಂ ಅಂತ. ಈಗ ಒಂದು ಡಜನ್ ಅಂದ್ರೆ 12 ಅಂತ ಹೇಳ್ತೇವೆ. ಹಾಗೇನೆ ಒಂದು ಕೂಲಂ ಅಂತಂದ್ರೆ ಸುಮಾರು 6×10^18 ಎಲೆಕ್ಟ್ರಾನ್ಗಳ ಆವೇಶವನ್ನ ಒಂದು ಕೂಲಂ ಅಂತ ಕರಿತೇವೆ. 6×10^18 ಅನ್ನುವಂಥದ್ದು ತುಂಬಾ ದೊಡ್ಡ ಸಂಖ್ಯೆಯ ಎಲೆಕ್ಟ್ರಾನ್ಗಳು. ಅಷ್ಟು ಸಂಖ್ಯೆಯ ಎಲೆಕ್ಟ್ರಾನ್ಗಳು ಒಂದು ಸೆಕೆಂಡ್ ನಲ್ಲಿ ಚಲನೆ ಮಾಡಿದರೆ ಆಗ ನಾವು 1 ಆಂಪ್ನಷ್ಟು ವಿದ್ಯುತ್ ಪ್ರವಾಹ ಆಯಿತು ಅಂತ ಹೇಳ್ತೇವೆ. ಸೊ ಆಂಪಿಯರ್ ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಲು ಬಳಕೆ ಮಾಡುವಂತಹ SI ಏಕಮಾನ ಆಗಿದೆ. ಸೊ 1 ಆಂಪಿಯರ್ ಅಂತಂದ್ರೆ ಸೂತ್ರ ನೋಡ್ಕೊಳ್ಳಿ, ಇಂಪಾರ್ಟೆಂಟ್, ಇದರ ಮೇಲೆ ಲೆಕ್ಕಗಳಿರ್ತವೆ. 1 ಆಂಪಿಯರ್ = 1 ಕೂಲಂ. 1 ಕೂಲಂ ಅಂತಂದ್ರೆ 6×10^18 ಡಿವೈಡೆಡ್ ಬೈ ಕಾಲ ಅಂದ್ರೆ ಸೆಕೆಂಡ್ ಅಂತ. ಈ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಲಿಕ್ಕೆ ನಾವು ಬಳಕೆ ಮಾಡುವಂತಹ ಸಾಧನದ ಹೆಸರು ಅಮೀಟರ್. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದಲ್ಲಿ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ನೀವು ಕೂಲಂಕುಷವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಈಗ ವಿದ್ಯುಚ್ಛಕ್ತಿ ಪಾಠದಲ್ಲಿ ನಾವು ನೋಡುವಂತಹ 2ನೇ ಪರಿಕಲ್ಪನೆ ವಿದ್ಯುತ್ ವಿಭವಾಂತರ ಅಂತ. ಇದನ್ನ ಇಂಗ್ಲಿಷ್ನಲ್ಲಿ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಅಂದ್ರೆ ಋಣಧ್ರುವದಿಂದ ಎಲೆಕ್ಟ್ರಾನ್ಗಳು ಚಲಿಸ್ತಾ ಧನಧ್ರುವದ ಕಡೆಗೆ ಬರ್ತಿರೋದನ್ನ ನೀವು ನೋಡ್ತಾ ಇದ್ದೀರಿ. ಹೀಗೆ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಲೆಕ್ಟ್ರಾನ್ಗಳು ಚಲನೆ ಮಾಡಲು ಆದ ಕೆಲಸವನ್ನ ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೇವೆ. ವಿದ್ಯುತ್ ವಿಭವಾಂತರ ಅಂತ ಅಂದ್ರೆ ಒಂದು ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನ ವಿದ್ಯುತ್ ವಿಭವಾಂತರ ಅಂತ ಕರಿತೇವೆ. ಸೊ ಅದನ್ನು ನೋಡೋಣ ಇಲ್ಲಿ. ಸೊ ವಿದ್ಯುದಾವಿಷ್ಟ ಕಣಗಳು ಒಂದು ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಚಲಿಸುವಲ್ಲಿ ಆಗುವ ಕೆಲಸವನ್ನ ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೇವೆ. ಸೊ ವಿದ್ಯುತ್ ವಿಭವಾಂತರದ ಸೂತ್ರ ಈ ತರ ಇದೆ. ವಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಈಗಾಗಲೇ ಹೇಳಿದೆ ವೋಲ್ಟೇಜ್ ಅಂತ, ಅದನ್ನ ಸೂಚಿಸ್ತಾ ಇದೆ. = ಕೆಲಸವನ್ನ ನಾವು ಇಂಗ್ಲಿಷ್ ನಲ್ಲಿ ವರ್ಕ್ ಅಂತ ಕರಿತೇವೆ, ಹಾಗಾಗಿ W ಅನ್ನೋ ಸಂಕೇತವನ್ನ ಇಲ್ಲಿ ಬಳಕೆ ಮಾಡಿದ್ದೇವೆ. ವರ್ಕ್ ಬೈ ಕ್ಯೂ ಅಂತಂದ್ರೆ ಆವೇಶಗಳ ಸಂಖ್ಯೆ. ಈಗಾಗಲೇ ಹೇಳಿದೀನಿ ಕ್ಯೂ ಅಂತಂದ್ರೆ ಕೂಲಂ ಅನ್ನುವಂತಹ ಏಕಮಾನವನ್ನ ಬಳಕೆ ಮಾಡ್ತೀವಿ ನಾವು ಆವೇಶಗಳನ್ನ ಲೆಕ್ಕ ಹಾಕ್ಲಿಕ್ಕೆ ಅಂತ. ಸೊ ಅದು ಇಲ್ಲಿ ಕ್ಯೂ ಅನ್ನುವಂಥದ್ದು ಎಷ್ಟು ಕೂಲಂನಷ್ಟು ಎಲೆಕ್ಟ್ರಾನ್ಗಳು ಚಲನೆ ಮಾಡಿದ್ರೆ ಎಷ್ಟು ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ಲೆಕ್ಕ ಮಾಡೋದೇ ವಿದ್ಯುತ್ ವಿಭವಾಂತರ ಆಗುತ್ತೆ. ಸೊ ವಿದ್ಯುತ್ ವಿಭವಾಂತರವನ್ನ ನಾವು ಇತರ ಹೇಳಬಹುದು, 1 ವೋಲ್ಟ್ನಷ್ಟು ವಿದ್ಯುತ್ ವಿಭವಾಂತರ ಇದೆ ಅಂತಂದ್ರೆ
ಅಲ್ಲಿ ಒಂದು ಕೂಲಂನಷ್ಟು ಎಲೆಕ್ಟ್ರಾನ್ ಅನ್ನ ಚಲನೆ ಮಾಡಲಿಕ್ಕೆ ಒಂದು ಜೌಲ್ನಷ್ಟು ಕೆಲಸ ಆಗ್ತಾ ಇದೆ ಅಂತ ಹೇಳಬಹುದು. ವಿಭವಾಂತರಕ್ಕೆ ಸಂಬಂಧಪಟ್ಟಂತಹ ಸೂತ್ರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಇದನ್ನು ಅಳತೆ ಮಾಡಲಿಕ್ಕೆ ಬಳಕೆ ಮಾಡುವಂತಹ ಉಪಕರಣದ ಹೆಸರು ವೋಲ್ಟ್ ಮೀಟರ್. ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ, ನೀವು ಆ ಸಮಸ್ಯೆಗಳನ್ನು ವಿವರವಾಗಿ ಓದ್ಕೊಳ್ಳಿ. ಈಗ ಮುಂದಿನ ಪರಿಕಲ್ಪನೆ ಈಗ ನಾವು ನೋಡ್ತಾ ಇರುವಂತಹ ಮುಂದಿನ ಪರಿಕಲ್ಪನೆ ಓಮನ ನಿಯಮ. ಓಮನ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ವೋಲ್ಟೇಜ್ ಹೆಚ್ಚಿಗೆ ಆಗ್ತಾ ಇದ್ದಂತೆ ಕರೆಂಟ್ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅಂತ. ಇಲ್ಲಿ ವಿ ಅಂತಂದ್ರೆ ವಿಭವಾಂತರ. ವಿಭವಾಂತರ ಹೆಚ್ಚಿಗೆ ಆಗ್ತಾ ಇದ್ದಂಗೆನೆ ಒಂದು ಮಂಡಲದಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಿಗೆ ಆಗಿರುತ್ತೆ. ಅಂದ್ರೆ ಅವೆರಡೂ ನೇರಾನುಪಾತದಲ್ಲಿ ಇರುತ್ತವೆ ಅಂತ. ನೀವಿಲ್ಲಿ ನೋಡಬಹುದು, ಸೆಲ್ಗಳು ಒಂದಕ್ಕೊಂದು ಹೆಚ್ಚಿಗೆ ಆಗ್ತಾ ಇದ್ದಂಗೆ ವೋಲ್ಟೇಜ್ ಹೆಚ್ಚಿಗೆ ಆಗ್ತಾ ಇದೆ, ಹಾಗೆ ಹೆಚ್ಚಿಗೆ ಆಗ್ತಾ ಇದ್ದಂಗೆ ಮಂಡಲದಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂಥದ್ದು ಓಮನ ನಿಯಮ ಆಗುತ್ತೆ. ಸೊ ಓಮನ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಮಂಡಲದಲ್ಲಿ ಇರುವ ವಿಭವಾಂತರವು ಅದರಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದೊಂದಿಗೆ ನೇರಾನುಪಾತದಲ್ಲಿ ಇರುತ್ತದೆ. ಒಂದು ಮಂಡಲದಲ್ಲಿ ಹರಿಯುವಂತಹ ಎಲ್ಲ ಎಲೆಕ್ಟ್ರಾನ್ಗಳು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಚಲಿಸ್ತಾವ? ಖಂಡಿತ ಚಲಿಸೋದಿಲ್ಲ. ಯಾಕೆ ಅಂತಂದ್ರೆ, ಆ ರೀತಿ ಚಲನೆ ಮಾಡಬೇಕಾದ್ರೆ ಎಲೆಕ್ಟ್ರಾನ್ಗಳಿಗೆ ವಾಹಕದಲ್ಲಿ ಕೆಲವು ಅಡೆತಡೆಗಳಿರ್ತವೆ. ಈ ಅಡೆತಡೆಗಳನ್ನ ನಾವು ಇಂಗ್ಲಿಷ್ನಲ್ಲಿ ರೆಸಿಸ್ಟೆನ್ಸ್ ಅಂತ ಕರೀತೇವೆ. ಅಂದ್ರೆ ವಿದ್ಯುದಾವಿಷ್ಟ ಕಣಗಳ ಚಲನೆಗೆ ಇರುವಂತಹ ಅಡೆತಡೆಗಳನ್ನ ಅಥವಾ ಪ್ರತಿರೋಧವನ್ನ ನಾವು ವಿದ್ಯುತ್ ರೋಧ ಅಂತ ಕರಿತೇವೆ. ನೋಡಿ, ವೋಲ್ಟೇಜ್ನಿಂದಾಗಿ ಎಲೆಕ್ಟ್ರಾನ್ಗಳು ಅಂದ್ರೆ ವಿದ್ಯುದಾವಿಷ್ಟ ಕಣಗಳು ಮಂಡಲದಲ್ಲಿ ಹರಿತಾ ಇದ್ದಾಗ ಆ ಮಂಡಲದಲ್ಲಿ ಅಂದ್ರೆ ವಾಹಕದಲ್ಲಿ ಆ ಎಲೆಕ್ಟ್ರಾನ್ಗಳ ಚಲನೆಗೆ ಇರುವಂತಹ ಪ್ರತಿರೋಧವನ್ನ ನಾವು ವಿದ್ಯುತ್ ರೋಧ ಅಂತ ಕರಿತೇವೆ. ಆ ವಿದ್ಯುತ್ ರೋಧವನ್ನ ಆರ್ ಅನ್ನೋ ಸಂಕೇತದಿಂದ ಸೂಚಿಸ್ತೇವೆ. ಸೊ ಒಂದು ಮಂಡಲದಲ್ಲಿ ಇರುವಂತಹ ವಿಭವಾಂತರವು ಯಾವ ಎರಡು ಅಂಶಗಳನ್ನು ಅವಲಂಬಿಸಿದೆ ಅಂತಂದ್ರೆ, ವಿದ್ಯುತ್ ಪ್ರವಾಹ ಹಾಗೂ ಆ ಮಂಡಲದಲ್ಲಿ ಇರುವಂತಹ ಒಟ್ಟು ರೋಧವನ್ನ ಅವಲಂಬಿಸಿರುತ್ತೆ ಅನ್ನುವಂಥದ್ದು ಓಮನ ನಿಯಮ ಆಗಿದೆ. ಸೊ ಓಮನ ನಿಯಮದ ಗಣಿತೀಯ ಸೂತ್ರ ಏನು ಅಂತಂದ್ರೆ, ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಅಂತಂದ್ರೆ ವಿಭವಾಂತರ, ಐ ಅಂತಂದ್ರೆ ವಿದ್ಯುತ್ ಪ್ರವಾಹ, ಆರ್ ಅಂತಂದ್ರೆ ವಿದ್ಯುತ್ ರೋಧ. ಸೊ ವಿದ್ಯುತ್ ರೋಧವನ್ನ ಅಳತೆ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂತಹ ಈ ಕ್ರಮಾನ ಓಮ್ ಅಂತ. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ, ನೀವು ಆ ಸಮಸ್ಯೆಗಳನ್ನ ಓದ್ಕೊಳ್ಳಿ. ಸೊ ನಂತರ ಈ ರೋಧಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳನ್ನ ಈಗ ವಿವರವಾಗಿ ನೋಡೋಣ. ವಿಭವಾಂತರವನ್ನ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನ ನಿಯಂತ್ರಣ ಮಾಡಬಹುದು ವಿದ್ಯುತ್ ರೋಧದಿಂದಾಗಿ. ಅಂತಂದ್ರೆ ಉದಾಹರಣೆಗೆ, ನೀವು ಚಲನಚಿತ್ರ ಮಂದಿರಗಳಲ್ಲಿ ನೋಡಬಹುದು, ನಿಧಾನಕ್ಕೆ ಬಲ್ಬ್ಗಳು ಆಫ್ ಆಗ್ತವೆ. ಒಂದು ಮಂಡಲದಲ್ಲಿ ಹರಿತಾ ಇರ್ತಕ್ಕಂತಹ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ, ಆಗ ಬಳಕೆ ಮಾಡುವಂತಹ ಉಪಕರಣದ ಹೆಸರು ರಿಯೋಸ್ಟಾಟ್ ಅಂತ. ಪಠ್ಯಪುಸ್ತಕದಲ್ಲೂ ಕೊಟ್ಟಿದ್ದಾರೆ ರಿಯೋಸ್ಟಾಟ್ ಅಂತ. ನೋಡಿ, ಇದು ಆ ಉಪಕರಣ. ಈ ಉಪಕರಣವನ್ನು ಬಳಸಿ ನಾವು ವಿಭವಾಂತರವನ್ನ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನ ಬದಲಾಯಿಸಲು ಬಳಕೆ ಮಾಡುವಂತಹ ಸಾಧನದ ಹೆಸರು ರಿಯೋ ಸ್ಟಾಟ್. ವಿದ್ಯುತ್ ರೋಧ ಅವಲಂಬಿಸಿರುವಂತಹ ಅಂಶಗಳು ಯಾವ್ಯಾವುದು ಅಂತ ನೋಡೋಣ. ವಿದ್ಯುತ್ ರೋಧ ಅವಲಂಬಿಸಿರುವಂತಹ ಅಂಶಗಳು, ಮೊದಲನೇದಾಗಿ ವಾಹಕ ತಂತಿಯ ಉದ್ದ. ಅಂದ್ರೆ ತಂತಿಯ ಉದ್ದ ಹೆಚ್ಚಿಗೆ ಆದಷ್ಟು ರೋಧ ಹೆಚ್ಚಿಗೆ ಆಗುತ್ತೆ. ಹಾಗೆ ಎರಡನೇ ಅಂಶ, ತಂತಿಯ ದಪ್ಪ ಹೆಚ್ಚಿಗೆ ಆದಷ್ಟು ರೋಧ ಕಡಿಮೆ ಆಗುತ್ತೆ. ಹಾಗೇನೆ ಅಂದ್ರೆ ವಾಹಕ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಆ ವಸ್ತುವಿನ ಪ್ರಾಕೃತಿಕ ಗುಣ ಹೇಗಿದೆ ಅನ್ನುವುದು ಕೂಡ ವಿದ್ಯುತ್ ರೋಧವನ್ನ ನಿರ್ಧಾರ ಮಾಡುತ್ತೆ. ಈಗ ಉದಾಹರಣೆಗೆ, ತಾಮ್ರ ಅತ್ಯುತ್ತಮವಾದಂತಹ ವಾಹಕ ಆಗಿದೆ, ಆದರೆ ಕಬ್ಬಿಣ ಕೂಡ ಲೋಹ ಆಗಿದ್ರೂ ಉತ್ತಮ ವಾಹಕ ಅಲ್ಲ. ಹಾಗ ಕಬ್ಬಿಣದ ಪ್ರಾಕೃತಿಕ ಗುಣ ವಿದ್ಯುತ್ ಪ್ರವಾಹಕ್ಕೆ ಪೂರಕವಾಗಿಲ್ಲ. ವಿದ್ಯುತ್ ರೋಧದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವುದು ಅಂತಂದ್ರೆ, ಲೆಂತ್
ಅಂದರೆ ವಿದ್ಯುತ್ ರೋಧ ವಾಹಕದ ಉದ್ದ ಹೆಚ್ಚಿಗೆ ಆದಷ್ಟು ವಿದ್ಯುತ್ ರೋಧ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ವಿದ್ಯುತ್ ರೋಧ ವಾಹಕದ ದಪ್ಪ ಹೆಚ್ಚಿಗೆ ಆದಷ್ಟು ಅಂದರೆ ಏರಿಯಾ ಹೆಚ್ಚಿಗೆ ಆದಷ್ಟು ವಿದ್ಯುತ್ ರೋಧ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ವಿದ್ಯುತ್ ರೋಧ ನೇರವಾಗಿ ಆ ವಸ್ತುವಿನ ಅಂದರೆ ವಾಹಕ ವಸ್ತುವಿನ ಪ್ರಾಕೃತಿಕ ಗುಣದ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಈ ಮೂರು ಅಂಶಗಳು ವಿದ್ಯುತ್ ರೋಧವನ್ನು ನಿರ್ಧಾರ ಮಾಡುತ್ತೆ. ಪಠ್ಯಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾವೆ, ಅದನ್ನು ನೀವು ಓದ್ಕೊಳ್ಳಿ. ಸೊ ನಂತರ ವಿದ್ಯುತ್ ರೋಧಗಳ ವ್ಯವಸ್ಥೆ ಬಗ್ಗೆ ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ. ಸೊ ವಿದ್ಯುತ್ ರೋಧಗಳ ವ್ಯವಸ್ಥೆ ಅಂತಂದರೆ ನೋಡಿ, ಈ ರೀತಿ ವಿದ್ಯುತ್ ರೋಧಗಳನ್ನು ಮಂಡಲದಲ್ಲಿ ಎರಡು ತುದಿಗಳ ನಡುವೆ ಒಂದರ ಪಕ್ಕ ಒಂದು ಈ ಥರ ಜೋಡಿಸಿದ್ರೆ ಇದನ್ನ ವಿದ್ಯುತ್ ರೋಧಗಳ ಸರಣೀಯ ಜೋಡಣೆ ಅಂತ ಕರಿತೀವಿ. ಸೊ ಇಂತಹ ಸನ್ನಿವೇಶದಲ್ಲಿ ವಿದ್ಯುತ್ ರೋಧ ಹೆಚ್ಚಿಗೆ ಆಗುತ್ತೆ, ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ. ಹಾಗೇನೆ ಮಂಡಲದಲ್ಲಿ ಎರಡು ಬಿಂದುಗಳ ನಡುವೆ ನೋಡಿ, ಇದೊಂದು ಬಿಂದು ಇದೊಂದು ಬಿಂದು ಅಂತ ನಾವು ಅಂದ್ಕೊಂಡ್ರೆ ಎರಡು ಬಿಂದುಗಳ ನಡುವೆ ಈ ರೀತಿ ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದ್ರೆ ಇದನ್ನ ಸಮಾಂತರ ಜೋಡಣೆ ಅಂತ ಕರಿತೇವೆ. ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಎಸ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಪ್ಯಾರಲಲ್ ಈ ತರ ಜೋಡಿಸಿದಾಗ ಏನಾಗುತ್ತೆ ಅಂತಂದ್ರೆ ವಿದ್ಯುತ್ ರೋಧ ಕಡಿಮೆ ಆಗುತ್ತೆ. ರೋಧ ಕಡಿಮೆ ಆದಾಗ ವಿದ್ಯುತ್ ಪ್ರವಾಹ ಜಾಸ್ತಿ ಇರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಂತರ ನಾವು ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪರಿಕಲ್ಪನೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂತ. ವಾಹಕದಲ್ಲಿ ವಿದ್ಯುತ್ ರೋಧ ಇರುತ್ತೆ ಅಂತ ಹೇಳಿ. ಸೊ ನೀವು ನೋಡಿರಬಹುದು, ಯಾವುದೇ ಒಂದು ವಿದ್ಯುತ್ ಉಪಕರಣವನ್ನ ಸ್ವಲ್ಪ ಹೊತ್ತು ಬಳಕೆ ಮಾಡಿದ ನಂತರ ಅದನ್ನ ಮುಟ್ಟಿದ್ರೆ ಬಿಸಿಯಾಗಿರುತ್ತೆ. ಯಾಕೆ ಅಂತಂದ್ರೆ ಎಲೆಕ್ಟ್ರಾನ್ಗಳು ಆ ತಂತಿಯ ಮೂಲಕ ಹರಿತರಬೇಕಾದ್ರೆ ಅಲ್ಲಿ ಇರುವಂತಹ ಪರಮಾಣುಗಳೊಂದಿಗೆ ಅಥವಾ ಪರಮಾಣುಗಳ ನಡುವೆ ಇರುವಂತಹ ಬಂಧಗಳೊಂದಿಗೆ ಡಿಕ್ಕಿ ಹೊಡೆಯೋದ್ರಿಂದ ಅವುಗಳ ಚಲನ ಶಕ್ತಿಯು ಉಷ್ಣ ಶಕ್ತಿಯಾಗಿ ಬದಲಾಗಿರುತ್ತೆ. ಸೊ ವಿದ್ಯುತ್ತಿನ ಉಷ್ಣ ಪರಿಣಾಮ ಹೇಗೆ ಉಂಟಾಗುತ್ತೆ ಅಂತಂದ್ರೆ ವಿದ್ಯುತ್ ರೋಧದಿಂದ ವಿದ್ಯುತ್ತಿನ ಉಷ್ಣ ಪರಿಣಾಮ ಉಂಟಾಗುತ್ತೆ. ಸೊ ಇದನ್ನ ವಿವರಣೆ ಮಾಡಿದಂಥದ್ದು ಮೊದಲನೇ ಬಾರಿಗೆ ನನ್ನ ಜೌಲ್ ಅನ್ನುವಂತಹ ವಿಜ್ಞಾನಿ. ಹಾಗಾಗಿ ಆತನ ಹೆಸರಿನಲ್ಲೇ ಒಂದು ನಿಯಮ ಇದೆ, ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ. ಜೌಲನ ಉಷ್ಣೋತ್ಪಾದನೆಯ ನಿಯಮವು ಒಂದು ವಾಹಕದಲ್ಲಿ ಅಥವಾ ಮಂಡಲದಲ್ಲಿ ಉಂಟಾಗುವಂತಹ ಉಷ್ಣವು ಯಾವ ಯಾವ ಅಂಶವನ್ನ ಅವಲಂಬಿಸಿದೆ ಅನ್ನುವಂಥದ್ದನ್ನ ವಿವರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಉಷ್ಣೋತ್ಪಾದನೆಯು ವಿದ್ಯುತ್ ಪ್ರವಾಹ, ವಿದ್ಯುತ್ ರೋಧ ಹಾಗೂ ವಿದ್ಯುತ್ ಪ್ರವಾಹ ಎಷ್ಟೊತ್ತು ಅರಿಯುತ್ತೆ ಅಂತ ಅಂದ್ರೆ ಕಾಲ, ಈ ಮೂರು ಅಂಶಗಳನ್ನ ಅವಲಂಬಿಸಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಗಣಿತೀಯ ಸೂತ್ರ ಈ ತರ ಇದೆ. ಹೆಚ್ ಅಂತಂದ್ರೆ ಒಂದು ಮಂಡಲದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣ, ಇದು ಹೀಟ್ ಎನರ್ಜಿ ಅಂತ. ಹೆಚ್ ಐ ಅಂತಂದ್ರೆ ವಿದ್ಯುತ್ ಪ್ರವಾಹ, ಆರ್ ಅಂತಂದ್ರೆ ವಿದ್ಯುತ್ ರೋಧ, ಟಿ ಅಂತಂದ್ರೆ ಟೈಮ್. ಸೊ ಜೌಲನ ನಿಯಮದ ಗಣಿತೀಯ ಸೂತ್ರ ಏನಂತಂದ್ರೆ ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ. ಈ ನಿಯಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ನಾವು ಪಠ್ಯಪುಸ್ತಕದಲ್ಲಿ ನೋಡಬಹುದಾಗಿದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮವನ್ನ ಆಧರಿಸಿ ಕಾರ್ಯನಿರ್ವಹಿಸುವಂತಹ ಉಪಕರಣಗಳನ್ನ ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ. ಯಾವ್ಯಾವುದು ಆ ಉಪಕರಣಗಳು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಗೊತ್ತಿರೋ ಹಾಗೆ ಒಂದು ವಿದ್ಯುತ್ ಬುರುಡೆ ಬಲ್ಬ್. ನೋಡಿ, ಈ ವಿದ್ಯುತ್ ಬುರುಡೆ ಬಲ್ಬ್ನಲ್ಲಿ ವಿದ್ಯುತ್ ಹರಿಯಲು ಪ್ರಾರಂಭಿಸಿದಾಗ ಇಲ್ಲಿ ಒಳಗಡೆ ಟಂಗ್ಸ್ಟನ್ ಅನ್ನುವಂತಹ ತಂತಿಯನ್ನ ಹಾಕಿರ್ತಾರೆ. ಈ ಟಂಗ್ಸ್ಟನ್ ಅನ್ನುವಂತಹ ತಂತಿಯು ಈ ರೀತಿ ಬೆಳ್ಳಗೆ ಕಾಯೋದ್ರಿಂದ ಬೆಳಕನ್ನ ಹೊರಚಲ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ವಿದ್ಯುತ್ ಬಲ್ಬ್ನಲ್ಲಿ ಮೊದಲು ಉಷ್ಣ ಪರಿಣಾಮದಿಂದಾಗಿ ಟಂಗ್ಸ್ಟನ್ ಕಾಯುತ್ತೆ, ಅದರಿಂದಾಗಿ ಉತ್ಪತ್ತಿಯಾಗ್ತಕ್ಕಂತಹ ಬೆಳಕಿನ ಕಿರಣವನ್ನ ನಾವು ಮನೆಗಳಲ್ಲಿ ಬಳಕೆ ಮಾಡೋದನ್ನ ಗಮನಿಸಬಹುದಾಗಿದೆ. ನಂತರ ನಾವು ನೋಡಬಹುದಾದಂತಹ ಉಪಕರಣಗಳು ಯಾವ್ಯಾವ ಅಂತಂದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ವಿದ್ಯುತ್ ಶಕ್ತಿಯನ್ನ ಶಾಖ ಶಕ್ತಿಯಾಗಿ ಬದಲಾಯಿಸ್ಕೊಳ್ತೀವಿ. ನಂತರ ವಿದ್ಯುತ್ ಹೀಟರ್ಗಳು, ನೀರನ್ನ ಕಾಯಲಿಕ್ಕೆ ಈ ತರ ಹೀಟರ್ಗಳನ್ನ ಬಳಕೆ ಮಾಡ್ತೇವೆ. ಸೊ ಈ ರೀತಿಯಾದಂತಹ ಉಪಕರಣಗಳಲ್ಲಿ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮವನ್ನ ಬಳಕೆ ಮಾಡ್ತೇವೆ. ನಂತರ ನಾವು ನೋಡ್ತಕ್ಕಂತಹ ಪರಿಕಲ್ಪನೆ ವಿದ್ಯುತ್ ಸಾಮರ್ಥ್ಯ ಅಂತ. ಸೊ ವಿದ್ಯುತ್ ಸಾಮರ್ಥ್ಯ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಪವರ್ ಅಂತ ಕರಿತೇವೆ. ಮಂಡಲದಲ್ಲಿ ಇರುವಂತಹ ವಿಭವಾಂತರ ಮತ್ತು ಆ ಮಂಡಲದಲ್ಲಿ ಹರಿತಾ ಇರತಕ್ಕಂತಹ ವಿದ್ಯುತ್ ಪ್ರವಾಹ, ಇವೆರಡರ ಗುಣಲಬ್ಧವನ್ನ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೇವೆ.
ಇಲ್ಲಿ ಇಂಗ್ಲಿಷ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಪವರ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್. ಸೊ ಪಿ ಈಸ್ ಈಕ್ವಲ್ ಟು ವಿ ಐ ಅಂತ ಕರೀತೇವೆ. ಇದೇ ಸೂತ್ರವನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ರೀತಿಯಲ್ಲಿ ಬರೀಬಹುದು. ದಟ್ ಈಸ್ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೈರ್ ಡಿವೈಡೆಡ್ ಬೈ ಆರ್ ಅಂತ ಕೂಡ ಬರೀಬಹುದು. ಹಾಗೇನೆ ಇದೇ ಸೂತ್ರವನ್ನ ಇನ್ನೊಂದು ರೀತಿಯಲ್ಲಿ ಈ ತರ ಬರೀಬಹುದಾಗಿದೆ, ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೈರ್ ಇಂಟು ಆರ್ ಅಂತ ಬರೀಬಹುದು. ಇದು ಜೌಲನ ನಿಯಮ ಅಂತ ಕೂಡ ಕರೀತೇವೆ, ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ವಿದ್ಯುತ್ ಸಾಮರ್ಥ್ಯವನ್ನ ಅಳತೆ ಮಾಡಲಿಕ್ಕೆ ನಾವು ಬಳಕೆ ಮಾಡ್ತಕ್ಕಂತಹ ಏಕಮಾನ ವ್ಯಾಟ್ ಅಂತ ಕರಿತೇವೆ. ಸೊ ಒಂದು ವ್ಯಾಟ್ ಅಂತಂದ್ರೆ ಒಂದು ವೋಲ್ಟ್ ನಷ್ಟು ವಿಭವಾಂತರ ಇದ್ದಾಗ ಆ ಒಂದು ವೋಲ್ಟ್ ವಿಭವಾಂತರದಲ್ಲಿ ಒಂದು ಆಂಪ್ ನಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದ್ರೆ ಆಗ ಒಂದು ವ್ಯಾಟ್ ನಷ್ಟು ವಿದ್ಯುತ್ ಸಾಮರ್ಥ್ಯ ಆ ಮಂಡಲದಲ್ಲಿ ಇದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ನಾವು ವ್ಯಾಟ್ ಅಂದ್ರೆ ಡಬ್ಲ್ಯೂ ಅನ್ನುವಂತಹ ಸಂಕೇತದಿಂದ ಸೂಚಿಸ್ತಾ ಇದ್ದೇವೆ. ದಟ್ ಈಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಎ. ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅವರ್ ಅಂತ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದಲ್ಲಿ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ನೀವು ಅಧ್ಯಯನ ಮಾಡ್ಕೊಳ್ಳಿ. ಹಾಗೇನೆ ನೀವು ಈ ಪಾಠದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನಂತಂದ್ರೆ ವಿದ್ಯುತ್ ಮಂಡಲದ ರೇಖಾಚಿತ್ರಗಳು ಸಂಕೇತಗಳನ್ನು ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ. ನೀವು ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ಕೊಳ್ಳಿ, ಬರೆದು ಅಭ್ಯಾಸ ಮಾಡಿ. ಹಾಗೇನೆ ಪಠ್ಯಪುಸ್ತಕದಲ್ಲಿ ಇರುವಂತಹ ಹೆಚ್ಚು ಕಮ್ಮಿ ಒಂದು 13 ಸಮಸ್ಯೆಗಳಿದ್ದಾವೆ. ಆ 13 ಸಮಸ್ಯೆಗಳನ್ನ ಸುಲಭವಾಗಿದ್ದಾವೆ. ಈಗ ನಾನು ಏನ್ ಹೇಳಿದೆ ಆ ಸೂತ್ರಗಳನ್ನ ಬಳಕೆ ಮಾಡಿ ನೀವು ಕಲ್ತ್ಕೊಂಡಿದ್ದೇ ಆಯ್ತು ಅಂತಂದ್ರೆ ವಿದ್ಯುಚ್ಛಕ್ತಿ ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಿಸಬಹುದು. ಮಕ್ಕಳ ಈ ರೀತಿ ನೀವು ಒಂದು ಇಡೀ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಕಲ್ಪನೆಯನ್ನ ಒಂದು ಮೈಂಡ್ ಮ್ಯಾಪ್ನಲ್ಲಿ ಬರ್ಕೊಂಡಿದ್ದೇ ಆಯ್ತು ಅಂತಂದ್ರೆ ಅಂದ್ರೆ ಒಂದು ಪುಟಕ್ಕೆ ಇಡೀ ಪಾಠದ ಎಲ್ಲ ಪರಿಕಲ್ಪನೆಗಳನ್ನ ನೀವು ಬರ್ಕೊಳ್ಳದೆ ಆಯ್ತು ಅಂತಂದ್ರೆ ನಿಮಗೆ ಪುನರಾವರ್ತನೆ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ಎಕ್ಸಾಮ್ನ ಹಿಂದಿನ ದಿನ ನೀವು ಈ ಒಂದು ಪೇಜ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋದಂತೆ ನಿಮಗೆ ಉತ್ತರ ಬರೀಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರಿಗೂ ವಂದನೆಗಳು.